ಸ್ನೇಹಿತರೆ, ನಿದ್ದೆ ಮನುಷ್ಯನ ಜೀವನದಲ್ಲಿ ಒಂದು ಭಾಗ. ನಿದ್ದೆಯ ಬಗ್ಗೆ ಸಂಶೋಧಕರು ಇವತ್ತಿಗೂ ಕೂಡ ಸಂಶೋಧನೆಗಳನ್ನು ನಡೆಸ್ತಿದ್ದಾರೆ. ಒಬ್ಬ ಮನುಷ್ಯ ಒಂದು ದಿನದಲ್ಲಿ ಎಷ್ಟು ಗಂಟೆ ನಿದ್ದೆ ಮಾಡಿದರೆ ಸರಿ ಹೋಗುತ್ತೆ? ಅಸಲಿಗೆ ಮನುಷ್ಯ ಎಷ್ಟು ದಿನ ನಿದ್ದೆ ಮಾಡದೆ ಇರಬಲ್ಲ? ನಿದ್ರೆಯಲ್ಲಿ ನಡೆದುಕೊಂಡು ಹೋಗ್ತಾರೆ ಅಂತ ಹೇಳ್ತಾರೆ ಅಲ್ವಾ, ಅದು ಸಾಧ್ಯನಾ? ನಿದ್ದೆ ಮಾಡುವಾಗ ಕನಸುಗಳು ಯಾಕೆ ಬರುತ್ತವೆ? ನಿದ್ರೆಯಲ್ಲಿ ಗೊರಕೆ ಏಕೆ ಬರುತ್ತದೆ? ಗೊರಕೆ ಶಬ್ದಕ್ಕೆ ಪಕ್ಕದವರು ನಿದ್ದೆಯಿಂದ ಎಚ್ಚರಗೊಳ್ತಾರೆ, ಆದರೆ ಗೊರಕೆ ಮಾಡುವ ಮನುಷ್ಯನಿಗೆ ಹೇಗೆ ನಿದ್ದೆ ಬರುತ್ತದೆ? ಇವತ್ತಿನ ಈ ವಿಡಿಯೋದಲ್ಲಿ ಈ ರೀತಿಯ ಆಸಕ್ತಿಕರ ಪ್ರಶ್ನೆಗಳಿಗೆ ಉತ್ತರವನ್ನ ತಿಳಿದುಕೊಳ್ಳೋಣ. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಮನುಷ್ಯ ನಿಜವಾಗಿಯೂ ನಿದ್ದೆಯಲ್ಲಿ ಎದ್ದು ನಡೀತಾನಾ? ಈ ಪ್ರಶ್ನೆಗೆ ನಿದ್ದೆಯಲ್ಲಿ ನಡೆಯುತ್ತಾರೆ ಎಂಬ ಉತ್ತರವನ್ನು ನೀಡಬಹುದು. ಇದಕ್ಕೆ ಸಾಕ್ಷಿಯಾಗಿ ಜರ್ಮನಿಯಲ್ಲಿ ನಡೆದಂತಹ ಒಂದು ವಾಸ್ತವದ ಬಗ್ಗೆ ನಿಮಗೆಲ್ಲರಿಗೂ ಹೇಳಬೇಕಿರುತ್ತೆ. 1839 ಸೆಪ್ಟೆಂಬರ್ 3 ಒಬ್ಬ ಮನೆಯಲ್ಲಿ ಇರುವಂತಹ ಹುಡುಗನಿಗೆ ಪಿಸ್ತೂಲ್ ಅನ್ನ ಪಕ್ಕದಲ್ಲಿಯೇ ಇಟ್ಟುಕೊಂಡು ಮಲಗುವಂತಹ ಅಭ್ಯಾಸ ಇದೆ. ಘಟನೆ ನಡೆದಂತಹ ದಿನ ಅವನು ಎದ್ದು ಪಿಸ್ತೂಲ್ ಅನ್ನ ಲೋಡ್ ಮಾಡಿ ತಂದೆಯ ಕೊಠಡಿಗೆ ಹೋಗಿ ತಂದೆಯನ್ನ ಪಿಸ್ತೂಲಿನಿಂದ ಸುಟ್ಟು ಬಿಡುತ್ತಾನೆ. ಬೆಳಗ್ಗೆ ಎದ್ದ ನಂತರ ಆ ಹುಡುಗನಿಗೆ ಏನ್ ನಡೆಯಿತು ಎಂಬುದು ಅರ್ಥವಾಗುತ್ತೆ. ಪಶ್ಚಾತ್ತಾಪದಿಂದ ಅವನು ಬಿಕ್ಕಿ ಬಿಕ್ಕಿ ಅಳುತ್ತಾನೆ. ನಂತರ ಪೊಲೀಸರು ಬಂದು ಅವನನ್ನ ಅರೆಸ್ಟ್ ಮಾಡುತ್ತಾರೆ. ಪೊಲೀಸರು ಮಾನಸಿಕ ವೈದ್ಯರನ್ನ ಕರೆಸಿ ಇವನ ಮಾನಸಿಕ ಸ್ಥಿತಿ ತಿಳಿದುಕೊಳ್ಳಿ ಅಂತ ಹೇಳ್ತಾರೆ. ಅವರೆಲ್ಲ ಆತ ನಿದ್ದೆಯ ಸಮಯದಲ್ಲಿ ತನ್ನ ತಂದೆಯನ್ನ ಪಿಸ್ತೂಲಿನಿಂದ ಸುಟ್ಟಿದ್ದಾನೆ ಅಂತ ಹೇಳ್ತಾರೆ. ಇದರಿಂದ ನ್ಯಾಯಮೂರ್ತಿಗಳು ಇದನ್ನ ಒಂದು ಪ್ರತ್ಯೇಕ ಕೇಸ್ ಆಗಿ ಪರಿಗಣಿಸಿ ಆತನನ್ನ ಬಿಡುಗಡೆ ಮಾಡುತ್ತಾರೆ. ಅವನು ಮಾತ್ರ ತನ್ನ ಜೀವನವನ್ನೆಲ್ಲ ನೋವಿನಿಂದಲೇ ಕಳೆಯುತ್ತಾನೆ. ಸೈಕಾಲಜಿ ಪುಸ್ತಕದಲ್ಲಿ ಈ ಕೇಸಿನ ಬಗ್ಗೆ ಪ್ರತ್ಯೇಕವಾಗಿ ನಮೂದಿಸಲಾಗಿದೆ. ಈ ರೀತಿಯ ಇನ್ನೊಂದು ಘಟನೆ ಫ್ರಾನ್ಸ್ನಲ್ಲಿ ಸಹ ನಡೆಯುತ್ತೆ. ರಾಬರ್ಟ್ ರೆಡ್ರು ಎಂಬುವ ಡಿಟೆಕ್ಟಿವ್ ಈ ರೀತಿಯ ಕೇಸಿನಲ್ಲಿ ಸಿಲುಕಿಕೊಳ್ತಾನೆ. ರಾಬರ್ಟ್ ತಾನು ಮಾಡುತ್ತಿದ್ದಂತಹ ಕೆಲಸಕ್ಕೆ ಸ್ವಲ್ಪ ದಿನ ರಜೆ ಹಾಕಿ ಹೋಗುತ್ತಾನೆ. ರಜೆಗಳು ಪೂರ್ತಿಯಾದ ಮೇಲೆ ಒಬ್ಬ ಬಿಸ್ನೆಸ್ ಮ್ಯಾನ್ ಹತ್ಯೆಯ ಕೇಸಲ್ಲಿ ಆತನ ಬಾಸ್ ಅವನನ್ನ ಅರೆಸ್ಟ್ ಮಾಡಿಸುತ್ತಾನೆ. ವಿವರವಾಗಿ ಹೇಳುವುದಾದರೆ ರಾಬರ್ಟ್ ರಜೆಗಳ ದಿನಗಳಲ್ಲಿ ಒಂದು ಹೋಟೆಲ್ನಲ್ಲಿ ನೆಲೆಸಿದ್ದನು. ಆ ಹೋಟೆಲಿನ ಪಕ್ಕದಲ್ಲಿಯೇ ಫ್ರಾನ್ಸ್ಗೆ ಸೇರಿದಂತಹ ಒಬ್ಬ ಬಿಸ್ನೆಸ್ ಮ್ಯಾನ್ ಇರುತ್ತಾನೆ. ಹೋಟೆಲ್ಗೆ ಸಮೀಪದಲ್ಲಿ ಇರುವಂತಹ ಬೀಚ್ನಲ್ಲಿ ಅವನನ್ನ ಯಾರೋ ಕೊಲೆ ಮಾಡಿರ್ತಾರೆ. ಹತ್ಯೆ ಆದಂತಹ ಸ್ಥಳದಲ್ಲಿ ಸಿಕ್ಕಿರುವ ವಿವರಗಳ ಪ್ರಕಾರ ಹಂತಕನ ಪಾದದಲ್ಲಿ ಒಂದು ಬೆರಳು ಇರೋದಿಲ್ಲ. ಎರಡನೆಯದ್ದು ಆತನು ಲಂಗರ್ ಪಿಸ್ತೂಲ್ ಅನ್ನ ಉಪಯೋಗಿಸುತ್ತಿದ್ದ. ಈ ಎರಡು ಸಾಕ್ಷಿಗಳು ರಾಬರ್ಟನಿಗೆ ಸಂಬಂಧಿಸಿರುತ್ತೆ, ಯಾಕಂದ್ರೆ ರಾಬರ್ಟ್ ಸಹ ಸೇಮ್ ಪಿಸ್ತೂಲ್ ಅನ್ನ ಉಪಯೋಗಿಸುತ್ತಿದ್ದ. ಅವನ ಪಾದದಲ್ಲಿ ಒಂದು ಬೆರಳು ಸಹ ಇರೋದಿಲ್ಲ. ಈ ಎರಡು ಸಾಕ್ಷಿಗಳಿಂದ ರಾಬರ್ಟ್ ಅನ್ನ ತಕ್ಷಣವೇ ಅರೆಸ್ಟ್ ಮಾಡ್ತಾರೆ. ರಾಬರ್ಟ್ಗೆ ಸಾಕ್ಷ್ಯಗಳೆಲ್ಲ ತನ್ನನ್ನು ಅರೆಸ್ಟ್ ಮಾಡುವುದಕ್ಕೆ ಅನುಕೂಲಕರವಾಗಿದೆ ಅಂತ ಭಾವಿಸ್ತಾನೆ. ಈ ಸಮಯದಲ್ಲಿ ನನಗೆ ನಿದ್ದೆಯಲ್ಲಿ ನಡೆಯುವ ಕಾಯಿಲೆ ಇದೆ ಅಂತ ಅವನು ಹೇಳುತ್ತಾನೆ. ಕೇಸನ್ನ ಆಲಿಸಿದಂತಹ ನ್ಯಾಯಮೂರ್ತಿಗಳು ಸಾಕ್ಷಿಗಳನ್ನ ಪರಿಶೀಲಿಸಿ ಆತನಿಗೆ ನಿದ್ದೆಯಲ್ಲಿ ನಡೆಯುವಂತಹ ಕಾಯಿಲೆ ಇದೆ ಎಂಬ ವಿಶ್ವಾಸವನ್ನು ವ್ಯಕ್ತಪಡಿಸುತ್ತಾರೆ. ಇದು ಬೇಕು ಅಂತ ಮಾಡಿದಂತಹ ಹತ್ಯೆ ಅಲ್ಲ ಎಂಬುದು ಗೊತ್ತಾಗುತ್ತೆ. ಆದ್ದರಿಂದ ಒಂದು ಷರತ್ತನ್ನ ವಿಧಿಸಿ ಆತನನ್ನ ಬಿಡುಗಡೆ ಮಾಡಲಾಗುತ್ತದೆ. ಅದೇನು ಅಂದ್ರೆ, ಇನ್ನು ಮುಂದೆ ಅವನು ರಾತ್ರಿ ಸಮಯ ಮಲಗುವುದಕ್ಕಿಂತ ಮುಂಚೆ ತಾನು ಮಲಗುವ ಕೋಣೆಗೆ ಹೊರಗಿನಿಂದ ಬೀಗವನ್ನ ಹಾಕಿಸಬೇಕು ಅಂತ ತೀರ್ಪನ್ನ ನೀಡುತ್ತಾರೆ. ಈ ಎರಡು ಘಟನೆಗಳ ಆಧಾರದ ಮೇಲೆ ಮನುಷ್ಯ ಗಾಢವಾದ ನಿದ್ರೆಯಲ್ಲಿ ಇರುತ್ತಾನೆ ಎಂಬುದು ಅರ್ಥವಾಗುತ್ತೆ. ಆದ್ರೆ ಇನ್ನೂ ಆಳವಾಗಿ ಮತ್ತು ಬಯೋಲಾಜಿಕಲ್ ಆಗಿ ನಿದ್ರೆಯ ಮೇಲೆ ಸಂಶೋಧನೆಗಳನ್ನ ಮಾಡಿಲ್ಲ ಅಂತಾನೆ ಹೇಳಬಹುದು. ಈ ಪ್ರಪಂಚದಲ್ಲಿ ಯಾವುದಾದ್ರೂ ಜಟಿಲವಾದ ಪದಾರ್ಥ ಇದೆ ಅಂದ್ರೆ ಅದು ಮನುಷ್ಯನ ಮೆದುಳು. ಸುಮಾರು 1 ಮಿಲಿಯನ್ ನ್ಯೂರೋಸ್ ಅನ್ನ ನಮ್ಮ ಮೆದುಳು ಹೊಂದಿರುತ್ತೆ. 17 ಲಕ್ಷ ಕಿಲೋಮೀಟರ್ ಉದ್ದವಾದ ನರಗಳು ನಮ್ಮ ಮೆದುಳಿನಲ್ಲಿ ಇರುತ್ತವೆ. ಮೆದುಳಿನ ನಿರ್ಮಾಣವು ತುಂಬಾನೇ ಸಂಕ್ಲಿಷ್ಟಕರವಾಗಿರುತ್ತದೆ. ಆದ್ದರಿಂದ ಇವತ್ತಿಗೂ ಕೂಡ ಮೆದುಳಿನ ಬಗ್ಗೆ ಹೊಸ ಹೊಸ ವಿಷಯಗಳನ್ನ ತಿಳಿದುಕೊಳ್ಳಲು ಪ್ರಯತ್ನಗಳನ್ನ ಪಡ್ತಿರ್ತಾರೆ. ನಿದ್ರೆಯಲ್ಲಿ ನಮಗೆ ಬರುವಂತಹ ಕನಸುಗಳ ಬಗ್ಗೆ ತಿಳಿದುಕೊಳ್ಳೋಣ. ಪ್ರತಿದಿನ ಯಾಕೆ ನಿದ್ದೆ ಮಾಡಬೇಕು ಎಂಬುದನ್ನ ತಿಳಿದುಕೊಳ್ಳೋಣ. ಮನುಷ್ಯ ಆತನ ಜೀವನ ಕಾಲದಲ್ಲಿ 1/3 ಭಾಗವನ್ನ ನಿದ್ರೆಯಲ್ಲಿಯೇ ಕಳೆಯುತ್ತಾನೆ. ಇತರೆ ಪ್ರಾಣಿ ಮತ್ತು ಪಕ್ಷಿಗಳು ತಮ್ಮ ಸ್ಥಿತಿಗಳ ಆಧಾರದ ಮೇಲೆ ನಿದ್ರೆಯನ್ನ ಮಾಡುತ್ತವೆ. ಹೀಗೆ ನಿದ್ದೆ ಮಾಡುವುದಕ್ಕೆ ಯಾವುದೇ ರೀತಿಯ ಬಯೋಲಾಜಿಕಲ್ ಕಾರಣ ದೊರೆತಿಲ್ಲ. ಆದ್ರೆ ನಿದ್ದೆ ಮಾಡಿ ಎದ್ದ ನಂತರ ತುಂಬಾನೇ ರಿಲ್ಯಾಕ್ಸ್ ಆಗಿ ಫೀಲ್ ಆಗ್ತೀವಿ, ಪ್ರಶಾಂತವಾಗಿ ಅನಿಸುತ್ತೆ, ಮತ್ತೆ ಹೊಸ ಶಕ್ತಿ ಬಂದಂತೆ ಅನುಭವವಾಗುತ್ತೆ. ಕೆಲವು 1 ಕೋಟಿ ವರ್ಷಗಳ ಮುಂಚೆನೆ ಭೂಮಿ ಏರ್ಪಟ್ಟಿದೆ.
ಭೂಮಿ ಏರ್ಪಟ್ಟಂತಹ ಸಂದರ್ಭದಲ್ಲಿ ಹುಟ್ಟಿದಂತಹ ಜೀವಿಗಳಿಗೆ ನರವ್ಯವಸ್ಥೆ ಇರಲಿಲ್ಲ, ಆದ್ದರಿಂದ ಅವುಗಳಿಗೆ ಎಚ್ಚರ ಮತ್ತು ನಿದ್ದೆ ಎಂಬ ಕಾನ್ಸೆಪ್ಟೇ ಗೊತ್ತಿರಲಿಲ್ಲ. ಸುಮಾರು ವರ್ಷಗಳ ನಂತರ ಕಾಲ ಕಳೆದಂತೆ ಬದಲಾವಣೆಯ ಕ್ರಮವಾಗಿ ಅನೇಕ ಹೊಸ ಜೀವಿಗಳು ರೂಪಾಂತರವನ್ನು ಪಡೆಯುತ್ತವೆ. ಈ ಜೀವಿಗಳು ಭೂಮಿ ಮೇಲೆ ಏರ್ಪಡುವಂತಹ ಹಗಲು ರಾತ್ರಿಯನ್ನ ತಮ್ಮ ಬಯೋಲಾಜಿಕಲ್ ಸಿಸ್ಟಮ್ನಲ್ಲಿ ಭಾಗವನ್ನಾಗಿ ಮಾಡಿಕೊಳ್ಳುತ್ತವೆ. ಹೀಗೆ ಒಂದು ಬಯೋಲಾಜಿಕಲ್ ಪದ್ಧತಿ ಅನ್ನೋದು ಏರ್ಪಡುತ್ತದೆ. ಅವು ಬೇಟೆಯಾಡುವ ಪದ್ಧತಿ ಮತ್ತು ಆಹಾರ ಅನ್ವೇಷಣೆಯ ಕ್ರಮವಾಗಿ ಕೆಲವು ರಾತ್ರಿ ಪ್ರಾಣಿಗಳು ಮತ್ತು ಇನ್ನು ಕೆಲವು ಹಗಲು ಪ್ರಾಣಿಗಳಾಗಿ ಮಾರ್ಪಾಡಾಗುತ್ತವೆ. ಒಬ್ಬ ಮನುಷ್ಯ ಎಷ್ಟು ಗಂಟೆಗಳ ಕಾಲ ನಿದ್ದೆ ಮಾಡದೇ ಇರಬಹುದು? ಇದಕ್ಕೆ ಉತ್ತರವಾಗಿ 18-20 ಗಂಟೆಗಳು ಅಂತ ಹೇಳಬಹುದು. 20 ಗಂಟೆಗಳ ನಂತರ ನಮ್ಮ ಕಾಲುಗಳು ಭಾರವಾಗುತ್ತವೆ, ಕಣ್ಣುಗಳು ಮುಚ್ಚಿದಂತಾಗುತ್ತದೆ ಮತ್ತು ಆಯಾಸ ಅನಿಸುತ್ತದೆ. 2-3 ದಿನಕ್ಕಿಂತ ಹೆಚ್ಚಾಗಿ ಎಚ್ಚರದಿಂದ ಇರೋದು ಅನ್ನೋದು ಅಸಾಧ್ಯವಾದ ಕೆಲಸ. ಒಬ್ಬ ಮನುಷ್ಯ ಸರಿಯಾಗಿ ನಿದ್ದೆ ಮಾಡಿಲ್ಲ ಅಂದ್ರೆ ಏನಾಗುತ್ತೆ ಅಂತ ನಿಮ್ಮನ್ನ ಕೇಳಿದ್ರೆ ನಿಮಗೆ ಗೊತ್ತಿರುವ ವಿಷಯಗಳನ್ನ ನೀವು ಹೇಳ್ತೀರಾ. ಇದರ ಬಗ್ಗೆ ನಿಮಗೆ ಒಂದು ವಿಷಯವನ್ನ ಹೇಳಿದ್ರೆ ನೀವು ಖಂಡಿತ ಆಶ್ಚರ್ಯ ಪಡ್ತೀರಾ. 1986 ರಷ್ಯಾದ ಚೆರ್ನೋಬಿಲ್ನ ನ್ಯೂಕ್ಲಿಯರ್ ಪ್ಲಾಂಟ್ನಲ್ಲಿ ಸಂಶೋಧಕರು ಸಂಶೋಧನೆಯನ್ನ ಮಾಡ್ತಿರ್ತಾರೆ. ಇವರು ಸರಿಯಾಗಿ ನಿದ್ದೆ ಮಾಡದೆ ರಾತ್ರಿಯ ಸಮಯದಲ್ಲಿಯೂ ಸಹ ಪರಿಶೋಧನೆಗಳಲ್ಲಿ ಮುಳುಗುತ್ತಿದ್ರು. ಇದರಿಂದ ಅವರಿಗೆ ನಿದ್ರೆಯ ಸಮಸ್ಯೆ ಅನ್ನೋದು ಎದುರಾಗುತ್ತೆ. ಈ ಕಾರಣದಿಂದ ತಾವು ಮಾಡುತ್ತಿದ್ದ ಕೆಲಸದಲ್ಲಿ ಒಂದು ದೊಡ್ಡ ಮಿಸ್ಟೇಕ್ ಅನ್ನ ಮಾಡುತ್ತಾರೆ. ಆದ್ದರಿಂದ ಆ ನ್ಯೂಕ್ಲಿಯರ್ ಪ್ಲಾಂಟ್ನಲ್ಲಿ ಭಾರಿ ಗಾತ್ರದ ಸ್ಫೋಟ ನಡೆಯುತ್ತೆ. ನೋಡಿದ್ರಲ್ಲ, ಸರಿಯಾಗಿ ನಿದ್ದೆ ಇಲ್ಲ ಅಂದ್ರೆ ಎಂತಹ ಪ್ರಮಾದಗಳನ್ನ ಎದುರಿಸಬೇಕಾಗುತ್ತೆ ಅಂತ. ಆದ್ರೆ ಈ ಪ್ರಪಂಚದಲ್ಲಿ ಅತ್ಯಧಿಕ ಕಾಲ ಎಚ್ಚರವಿದ್ದ ಮನುಷ್ಯ ಎಂಬ ಹೆಗ್ಗಳಿಕೆಗೆ ರೆಡಿ ಗಾರ್ಡ್ನರ್ ಎಂಬ ವ್ಯಕ್ತಿಗೆ ರೆಕಾರ್ಡ್ ಇದೆ. ಅಮೆರಿಕಾಗೆ ಸೇರಿದಂತಹ 17 ಹುಡುಗ 1963 ಡಿಸೆಂಬರ್ನಿಂದ 1964 ಜನವರಿಯವರೆಗೆ 264 ಗಂಟೆ 25 ನಿಮಿಷಗಳ ಕಾಲ ನಿದ್ದೆ ಮಾಡದೆ ಇದನು. ಇದು ಇಲ್ಲಿಯವರೆಗೆ ಇರುವಂತಹ ವರ್ಲ್ಡ್ ರೆಕಾರ್ಡ್ ಆಗಿದೆ. ಗೊರಕೆ ಶಬ್ದವನ್ನ ಕೇಳಿದ್ರೆ ಪಕ್ಕದಲ್ಲಿರುವವರಿಗೆ ನಿದ್ದೆ ಬರುವುದಿಲ್ಲ, ಆದ್ರೆ ಗೊರಕೆ ಮಾಡುತ್ತಿರುವಂತಹ ವ್ಯಕ್ತಿಗೆ ಹೇಗೆ ನಿದ್ದೆ ಬರುತ್ತೆ ಅಂದ್ರೆ, ಇದಕ್ಕೆ ಕಾರಣ ಗೊರಕೆ ಹೊಡೆಯುತ್ತಿರುವಂತಹ ವ್ಯಕ್ತಿ ಗಾಢವಾದ ನಿದ್ರೆಗೆ ಹೋದರೆ ಮಾತ್ರ ಗೊರಕೆ ಹೊಡೆಯುತ್ತಾನೆ. ಗಾಢವಾದ ನಿದ್ರೆಯಲ್ಲಿ ಸೌಂಡ್ ಪ್ರೂಫ್ ಇರುತ್ತದೆ. ಹಾಗೆ ಬದಲಾವಣೆಯ ಕ್ರಮದಲ್ಲಿ ಮನುಷ್ಯ ಆಚೆಯಿಂದ ಬರುವಂತಹ ಧ್ವನಿಯನ್ನ ಸ್ಪಷ್ಟವಾಗಿ ಕೇಳಿಸಿಕೊಳ್ಳುತ್ತಾನೆ, ಆದ್ರೆ ತನ್ನ ಶ್ವಾಸ ಶಬ್ದವನ್ನ ಮತ್ತು ಗೊರಕೆ ಶಬ್ದವನ್ನ ಕೇಳಲಾಗುವುದಿಲ್ಲ. ಒಬ್ಬ ವ್ಯಕ್ತಿಯಿಂದ ಹೊರಬರುವಂತಹ ಶಬ್ದವನ್ನ ರೆಕಾರ್ಡ್ ಮಾಡಿ ಮತ್ತೆ ಅವನಿಗೆ ಕೇಳಿಸಿದ್ರೆ ಅವನು ಸಹ ನಂಬಲಾರದ ಸ್ಥಿತಿಯಲ್ಲಿ ಇರುತ್ತಾನೆ. ಈ ಭೂಮಿ ಮೇಲೆ ಇತರೆ ಪ್ರಾಣಿಗಳು ಎಷ್ಟು ಗಂಟೆಗಳ ಕಾಲ ಮಲಗುತ್ತವೆ ಅಂದ್ರೆ, ಸಿಂಹ, ಕುದುರೆ, ನಾಯಿ, ಬೆಕ್ಕು ಈ ರೀತಿಯ ಪ್ರಾಣಿಗಳು ಅಂದ್ರೆ ಮರಿ ಹಾಕುವ ಪ್ರಾಣಿಗಳು 6,000 ಹೆಚ್ಚು ಇವೆ. ಇದರಲ್ಲಿ ಇಲ್ಲಿಯವರೆಗೆ 150 ಪ್ರಾಣಿಗಳಿಗೆ ಮಾತ್ರನೇ ನಿದ್ರೆಗೆ ಸಂಬಂಧಿಸಿದ ಪರಿಶೋಧನೆಯನ್ನ ನಡೆಸಿದ್ದಾರೆ. ಇವುಗಳ ಆಧಾರವಾಗಿ ಗೊತ್ತಾದ ವಿಷಯ ಏನು ಅಂದ್ರೆ, ಭಾರಿ ಆಕಾರದಲ್ಲಿನ ಜೀವಿಗಳು ಕಡಿಮೆ ನಿದ್ರೆಯನ್ನ ಮಾಡುತ್ತವೆ ಮತ್ತು ಚಿಕ್ಕ ಜೀವಿಗಳು ಜಾಸ್ತಿ ನಿದ್ರೆಯನ್ನ ಮಾಡುತ್ತವೆ. ಆನೆ 3 ಕಾಲ ನಿದ್ರೆ ಮಾಡುತ್ತದೆ, ಕುದುರೆ 2.5 ಕಾಲ ಮಲಗುತ್ತದೆ, ಜಿರಾಫೆ 2 ಕಾಲ ನಿದ್ದೆ ಮಾಡುತ್ತದೆ, ಹಸುಗಳು 4 ಮತ್ತು ಮೇಕೆಗಳು 4.5 ಕಾಲ ನಿದ್ರೆ ಮಾಡುತ್ತವೆ. ಮನುಷ್ಯನಿಗೆ 8 ಕಾಲ ನಿದ್ರೆ ಅವಶ್ಯಕ. ನಿದ್ರೆ ಬಂದಾಗ ಮನುಷ್ಯ ಕೇವಲ 7.5 ನಿದ್ರೆಗೆ ಜಾರುತ್ತಾನೆ. ನಿದ್ರೆಯನ್ನ ಮಾಡುವಾಗ ಕಣ್ಣುಗಳು ಯಾಕೆ ಮುಚ್ಚಿಕೊಳ್ಳುತ್ತವೆ? ಇದಕ್ಕೆ 2 ಕಾರಣಗಳಿವೆ. ನಮಗಾದರೆ ದೇಹ ಆಯಾಸಕ್ಕೆ ಗುರಿಯಾಗುತ್ತದೆ. ನಮ್ಮ ಆಯಾಸ ಅನ್ನೋದು ಕಾಲಿನಿಂದ ಶುರುವಾಗುತ್ತೆ. ನಿರಂತರವಾಗಿ ಗುರುತ್ವಾಕರ್ಷಣ ಬಲಕ್ಕೆ ವಿರುದ್ಧವಾಗಿ ಹೋರಾಡುವುದರಿಂದ ನಮ್ಮ ಶರೀರ ಆಯಾಸಕ್ಕೆ ಗುರಿಯಾಗುತ್ತದೆ. ಈ ಆಯಾಸ ಕಾಲಿನಿಂದ ಶುರುವಾಗಿ ನಂತರ ಸೊಂಟ, ಕೈ, ಕೊನೆಗೆ ಕಣ್ಣುಗಳು ಸಹ ಆಯಾಸಕ್ಕೆ ಗುರಿಯಾಗುತ್ತವೆ. ನಮ್ಮ ಕಣ್ಣಿನ ಹಿಂದೆ ಇರುವಂತಹ ಒಂದು ಸ್ನಾಯು ತುಂಬಾ ಆಯಾಸಕ್ಕೆ ಗುರಿಯಾಗಿ ನಮ್ಮ ಕಣ್ಣನ್ನ ಮುಚ್ಚುವಂತೆ ಮಾಡುತ್ತದೆ. ಕೆಲವೊಬ್ಬರಲ್ಲಿ ಈ ಸ್ನಾಯು ಸರಿಯಾಗಿ ಕೆಲಸ ಮಾಡದೆ ಅವರ ಕಣ್ಣು ಸರಿಯಾಗಿ ಮುಚ್ಚದೆ ಸ್ವಲ್ಪ ತೆರೆದ ರೀತಿನೇ ಇರುತ್ತದೆ. ಕಣ್ಣು ತೆರೆದು ಇದ್ದಾಗ ನಮ್ಮ ದೃಷ್ಟಿ ಕಾಣಿಸುವಂತಹ ವಸ್ತುಗಳ ಮೇಲೆ ಇರುತ್ತದೆ. ಕಣ್ಣು ಮುಚ್ಚಿದ ನಂತರವೇ ನಮಗೆ ರಿಲ್ಯಾಕ್ಸ್ ಅನುಭವವಾಗುತ್ತದೆ. ನಿದ್ರೆಯಲ್ಲಿದ್ದಾಗ ಯಾವ ರೀತಿಯ ಬದಲಾವಣೆಗಳು ನಡೆಯುತ್ತದೆ? ನಾವು ನಿದ್ರೆಯನ್ನ ಮಾಡಿದ ನಂತರ ರಾತ್ರಿಯೆಲ್ಲ ಒಂದೇ ರೀತಿಯ ಪರಿಸ್ಥಿತಿ ಇರೋದಿಲ್ಲ. ಅದು 4 ಭಾಗಗಳಾಗಿರುತ್ತದೆ. 1 ರಾಪಿಡ್ ಐ ಮೂವ್ಮೆಂಟ್, ಉಳಿದಂತಹ 3 ಭಾಗಗಳು ನಾನ್ ರಾಪಿಡ್ ಐ ಮೂವ್ಮೆಂಟ್ ಅಂತ ಕರೆಯುತ್ತಾರೆ. ನಿದ್ರಾವಸ್ಥೆಗೆ ಹೋದ ತಕ್ಷಣವೇ ಕನಸುಗಳು ಬರೋಕೆ ಶುರುವಾಗುತ್ತದೆ. ನಿದ್ರೆಯಲ್ಲಿಯೂ ಸಹ ನಮ್ಮ ತುಟಿಗಳು ಕದಲುತ್ತಾ ಇರುತ್ತವೆ. ನಾನ್ ಐ ರಾಪಿಡ್ ಮೂವ್ಮೆಂಟ್ ನ 2 ಹಂತದಲ್ಲಿ ಮನುಷ್ಯನು ಪ್ರಶಾಂತವಾದ ನಿದ್ರೆಗೆ ಜಾರುತ್ತಾನೆ. ಕೊನೆಯ ಹಂತದಲ್ಲಿ ಗಾಢವಾದ ನಿದ್ರೆಗೆ ಜಾರುತ್ತಾನೆ. ಈ ಹಂತದಲ್ಲಿಯೇ ಮನಸ್ಸು ಮತ್ತು ಶರೀರ ಹೊಸ ರೀತಿಯ ಶಕ್ತಿಯನ್ನ ಪಡೆದುಕೊಳ್ಳುವುದಕ್ಕೆ ಸಿದ್ಧವಾಗುತ್ತದೆ. 7.5 ನಿದ್ರೆಯಲ್ಲಿ ಈ ಹಂತಗಳೆಲ್ಲ ಮೇಲೆ ಕೆಳಗೆ ಆಗುತ್ತಿರುತ್ತವೆ. ಇನ್ನು ಕೊನೆಯ ಪ್ರಶ್ನೆ, ಮನುಷ್ಯನಿಗೆ ಕನಸುಗಳು ಯಾಕೆ ಬರುತ್ತವೆ?
ಕನಸುಗಳು ಎಲ್ಲರಿಗೂ ಬರುತ್ತವೆ, ಆದ್ರೆ ಅವುಗಳ ಕಾರಣ ಏನು ಅನ್ನೋದು ಇಲ್ಲಿಯವರೆಗೆ ಸಂಶೋಧನಾ ಪ್ರಕಾರವಾಗಿ ಹೇಳಿಲ್ಲ. ಆದ್ರೆ ಆ ಕನಸುಗಳ ಜೊತೆ ನಮ್ಮ ಪ್ರತಿನಿತ್ಯ ಜೀವನದ ಸಂಬಂಧ ಇರುತ್ತೆ ಅಂತ ಹೇಳಲಾಗುತ್ತಿದೆ. 1957 ಮೆಕಾಲೆ ರೂಪಿಸಿದಂತಹ ಸಿದ್ಧಾಂತವೇ ಇಲ್ಲಿಯವರೆಗೆ ಆಚರಣೆಯಲ್ಲಿದೆ. ಬ್ರೈನ್ನಲ್ಲಿ ಇರುವಂತಹ ಕೆಳಗಿನ ಭಾಗವೇ ನಿದ್ದೆ ಬರಲು ಕಾರಣ ಅಂತ ಹೇಳಲಾಗುತ್ತೆ. 2 ನ್ಯೂರೋ ಟ್ರಾನ್ಸ್ಮಿಟರ್ಗಳು ಸಹ ಇದಕ್ಕೆ ಕಾರಣ ಅಂತ ಹೇಳಲಾಗುತ್ತೆ. ಇವು ರಾಸಾಯನಿಕ ಕ್ರಿಯೆಗಳಿಗೆ ಉಪಯೋಗವಾಗುತ್ತವೆ. ಇವುಗಳ ಕಾರಣದಿಂದ ನಮ್ಮ ಮೆದುಳು ರ್ಯಾಪಿಡ್ ಐ ಮೂವ್ಮೆಂಟ್ಗೆ ಹೋಗುತ್ತದೆ. ಕನಸುಗಳು ಬರುತ್ತಾನೆ ಇರುತ್ತವೆ, ಆದ್ರೆ ಅವು ಯಾಕೆ ಬರುತ್ತವೆ ಅಂತ ಇಲ್ಲಿಯವರೆಗೆ ಯಾರೂ ಸರಿಯಾದ ಉತ್ತರವನ್ನು ತಿಳಿಸಿಲ್ಲ. ಓಕೆ ಸ್ನೇಹಿತರೆ, ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ಏನಾದರೂ ನಿಮಗೆ ಹೊಸ ಮಾಹಿತಿಗಳನ್ನು ತಿಳಿಸ್ಕೊಡೋದ್ರಲ್ಲಿ ಉಪಯುಕ್ತವಾಗಿದ್ರೆ ಒಂದು ಲೈಕ್ ಮಾಡ್ಕೊಳ್ಳಿ ಸಾಕು. ಇದೇ ರೀತಿಯ ಇನ್ನಷ್ಟು ನಾಲೆಜಬಲ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದು ಮತ್ತು ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನನ್ನು ಆಕ್ಟಿವೇಟ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ವಿಡಿಯೋವನ್ನು ಇಲ್ಲಿಯವರೆಗೆ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು.